ಪೆನ್ಡ್ರೈವ್ ಕೇಸ್ ದುರ್ಲಾಭಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಆಡಿಯೋ ಬಾಂಬ್ಗೆ ಹೆದರಿ ದೇವರಾಜೇಗೌಡರನ್ನು ಬಂಧಿಸಲಾಗಿದೆ ಅಂತ ಸರ್ಕಾರದ ನಡೆ ಬಗ್ಗೆ ನನಗೆ ಅನುಮಾನ ಆಗಿದೆ ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ಸಿ ಟಿ ರವಿ. ಸೊ ಇನ್ನಷ್ಟು ಆಡಿಯೋ ಬಹಿರಂಗ ಆಗಬಾರದು ಅಂಥೇಳಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ರಾಜಕಾರಣದಿಂದಾಗಿ ಈ ರೀತಿಯ ಅರೆಸ್ಟ್ ಆಗಿದೆ, ಇದರಲ್ಲಿ ರಾಜಕಾರಣ ನಡೀತಾ ಇದೆ ಅಂತೇಳಿ. ಸೊ ಪೆನ್ಡ್ರೈವ್ ಕೇಸ್ಗೆ ಈ ಒಂದು ದುರ್ಲಾಭಕ್ಕಾಗಿ ಕಾಂಗ್ರೆಸ್ ಮುಂದಾಗಿದೆ. ಸೊ ಆಡಿಯೋ ಬಾಂಬ್ಗೆ ಹೆದರಿ ದೇವರಾಜೇಗೌಡರನ್ನು ಬಂಧಿಸಲಾಗಿದೆ, ಸರ್ಕಾರದ ನಡೆ ಅನುಮಾನ ಮೂಡಿಸಿದೆ ಅಂತ ಸಿ ಟಿ ರವಿ ಹೇಳ್ತಾ ಇದ್ದಾರೆ. ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನಷ್ಟು ಮಾಹಿತಿ ದೇವರಾಜೇಗೌಡರ ಹೊರ ಕಡೆಯಿಂದ ಬರಬಾರ್ದು, ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿ ಇದನ್ನು ಮಾಡಿರ್ಬೋದೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಪೆನ್ಡ್ರೈವ್ ಹರಿದಾಡೋಕ್ಕೆ ಶುರುವಾಗಿದ್ದು 21-22 ತಾರೀಕು, ಅವತ್ತಿನಿಂದ ಕಣ್ಮುಚ್ಕೊಂಡಿದ್ದಂಥ ಅಧಿಕಾರಿಗಳು ದೇವರಾಜೇಗೌಡರು ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡಿರೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಮತ್ತು ಅವ್ರ ಮಾತು ನಾನು ಒಂದು ಗಮನಿಸಿದ್ದೆ, ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ಟರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದರು. ನಿನ್ನೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿರ್ದೋಷಿಗಳು ಅಂಥೇಳಿ. ನಾನು ಅದಕ್ಕೆ ಹೇಳ್ತೀನಿ, ಸಂಶಯ ಕಾಂಗ್ರೆಸ್ ಕಡೆಗೆ ತಿರುಗ್ತಾ ಇರೋದ್ರಿಂದ ಮತ್ತು ಇದನ್ನು ರಾಜಕೀಯ ದುರ್ಲಾಭ ಪಡೆಯುವಂಥ ಸಂಚಿನ ಡೇವನ್ನಿಂದ ಮಾಡಿರುವಂಥ ಅನುಮಾನ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ರು ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು, ಅವರಿಗೆ ರಿಪೋರ್ಟ್ ಹೋಗಬೇಕು. ಇಲ್ಲದೇ ಇದ್ದರೆ ಯಾರು ಸಂಚು ನಡೆಸಿದ್ರು ಅಂತ ಅನುಮಾನ ಇದೆಯೋ ರಿಪೋರ್ಟ್ ಹೋದರೆ ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಸತ್ಯಾಸತ್ಯತೆ ಮುಚ್ಚಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ನ್ಯಾಯಯುತವಾಗಿ ತನಿಖೆ ಆಗಬೇಕಾದ ಹಿನ್ನೆಲೆಯಲ್ಲಿ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆಯನ್ನು ಮಾನಿಟರ್ ಮಾಡುವಂಥ, ಗೈಡ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.